ಇಂದಿನಿಂದ ಬೆಳಗಾವಿ ಚಳಿಗಾಲದ ಅಧಿವೇಶನ ಇವತ್ತಿನಿಂದ ಡಿಸೆಂಬರ್ 15 ರವರೆಗೆ ಅಧಿವೇಶನ ನಡೆಯಲಿದೆ ಮೊದಲ ದಿನವೇ ಸಂಘಟನೆಗಳಿಂದ ಪ್ರತಿಭಟನೆಯ ಕಹಳೆ ರೈತ ಸಂಘಟನೆಗಳಿಂದ ಸುವರ್ಣ ಸೌಧಕ್ಕೆ ಮುತ್ತಿಗೆ ಚನ್ನಮ್ಮ ವೃತ್ತದಲ್ಲಿ ಮಾಲಾರ್ಪಣೆಯ ಮೂಲಕ ಪಾದಯಾತ್ರೆಗೆ ಮುಂದಾಗಿದ್ದಾರೆ ಕಬ್ಬಿಗೆ ಬೆಂಬಲ ಬೆಲೆ ಕೊಡುವಂತೆ ಆಗ್ರಹಿಸಿ ರೈತರ ಪಾದಯಾತ್ರೆ ಗದಗ ಹರಪನಹಳ್ಳಿ ರೈಲ್ ಯೋಜನೆಗಾಗಿ ಪ್ರತಿಭಟನೆ ಸೇವಾ ಭದ್ರತೆಗೆ ಆಗ್ರಹಿಸಿ ಶಿಕ್ಷಕರಿಂದಲೂ ಪ್ರತಿಭಟನೆ ಒಟ್ಟಾರೆ ಪ್ರತಿಭಟನೆ ಮೇಲೆ ಪ್ರತಿಭಟನೆಯ ಬಿಸಿ ಚಳಿಗಾಲದ ಅಧಿವೇಶನಕ್ಕೆ ಇವತ್ತಿನಿಂದ ಡಿಸೆಂಬರ್ 15 ರವರೆಗೆ ಚಳಿಗಾಲದ ಅಧಿವೇಶನ ನಡೆಯಲಿದ್ದು ಮೊದಲ ದಿನವೇ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆಯ ಕಹಳೆ ಒಂದು ಕಡೆ ರೈತ ಸಂಘಟನೆಗಳು ಸುವರ್ಣಸೌಧ ಮುತ್ತಿಗೆಗೆ ಮುಂದಾಗಿವೆ ಕಬ್ಬಿಗೆ ಬೆಂಬಲ ಬೆಲೆಗೆ ಆಗ್ರಹಿಸಿ ರೈತರ ಪಾದಯಾತ್ರೆ ಮತ್ತೊಂದೆಡೆ ಗದಗ ಹರಪನಹಳ್ಳಿ ರೈಲು ಯೋಜನೆಗಾಗಿ ಪ್ರತಿಭಟನೆ ಅದರ ಜೊತೆಗೆ ಸೇವಾ ಭದ್ರತೆಗೆ ಆಗ್ರಹಿಸಿ ಶಿಕ್ಷಕರಿಂದಲೂ ಪ್ರತಿಭಟನೆ ಬೆಳಗಾವಿ ಅಧಿವೇಶನಕ್ಕೆ ಸುಮಾರು 5000 ಪೊಲೀಸರ ನಿಯೋಜನೆಯಾಗಿದೆ ಅಧಿವೇಶನಕ್ಕೆ ಪ್ರತಿಭಟನೆಯ ಬಿಸಿ ತಟ್ತಾ ಇದೆ ಸದನದಲ್ಲಿ ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ದಳ ಕಮಲ ಸನ್ನದ್ಧ ಬೆಳಗಾವಿ ಕಲಾಪದಲ್ಲಿ ವಿಪಕ್ಷಗಳಿಂದ ಜಂಟಿ ಹೋರಾಟದ ಸಿದ್ಧತೆ ಮೊದಲ ದಿನವೇ ಪ್ರತಿಪಕ್ಷಗಳಿಂದ ನಿಲುವಳಿ ನೋಟಿಸ್ ಬರ ನಿರ್ವಹಣೆಯಲ್ಲಿ ಸರ್ಕಾರದ ವೈಫಲ್ಯವನ್ನ ಚರ್ಚಿಸೋದಕ್ಕೆ ನಿಲುವಳಿ ನೋಟಿಸ್ ಜಂಟಿ ನೋಟಿಸ್ ಕೊಟ್ಟಿದೆ ಬಿಜೆಪಿ ಮತ್ತು ಜೆಡಿಎಸ್ ಹೀಗಾಗಿ ಕಾವೇರಿದ ಚರ್ಚೆಗೆ ಸಾಕ್ಷಿಯಾಗಲಿದೆ ಕುಂದಾನಗರಿಯ ಕಲಾಪ ವಿವಿಧ ವಿಚಾರಗಳನ್ನು ಪ್ರಸ್ತಾಪಿಸಿ ಸದನದಲ್ಲಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸುವುದಕ್ಕೆ ಮುಗಿಬೀಳೋದಕ್ಕೆ ವಿಪಕ್ಷಗಳು ಒಟ್ಟಾಗಿ ಜಂಟಿ ಹೋರಾಟವನ್ನು ನಡೆಸುವುದಕ್ಕೆ ದಳ ಕಮಲ ಸನ್ನದ್ಧ ಆಗಿದೆ ಮೊದಲ ದಿನವೇ ಪ್ರತಿಪಕ್ಷಗಳು ನಿಲುವಳಿ ನೋಟಿಸ್ ಕೊಡ್ತಿರುವಂತದ್ದು ಬರ ನಿರ್ವಹಣೆಯಲ್ಲಿ ಸರ್ಕಾರದ ವೈಫಲ್ಯ ಚರ್ಚಿಸುವುದಕ್ಕೆ ಜಂಟಿ ನೋಟಿಸ್ ಕೊಟ್ಟಿದೆ ಬಿಜೆಪಿ ಜೆಡಿಎಸ್ ಒಂದೆಡೆ ಚಳಿಗಾಲದ ಅಧಿವೇಶನದ ಮೊದಲ ದಿನವೇ ವಿವಿಧ ಸಂಘಟನೆಗಳ ಪ್ರತಿಭಟನೆಯ ಬಿಸಿ ತಟ್ಟತಾ ಇದ್ರೆ ಅದು ಹೊರಗಡೆ ಆಯ್ತು ಇನ್ನು ಸದನದ ಒಳಗಡೆ ಜಂಟಿ ಹೋರಾಟಕ್ಕೆ ವಿಪಕ್ಷಗಳು ಒಂದಾಗಿ ಪ್ಲಾನಿಂಗ್ ಅನ್ನು ನಡೆಸಿವೆ ಇಸಿ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಗುರುರಾಜ್ ಹೋಗಾರಿಗ ಸಂಪರ್ಕದಲ್ಲಿದ್ದಾರೆ ಗುರುರಾಜ್ ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಆದರೆ ಅಧಿವೇಶನದ ಮೊದಲ ದಿನವೇ ಸದನದ ಒಳಗೂ ಹೊರಗೂ ಕೂಡ ಬಿಸಿ ತಟ್ಟೋದು ಗ್ಯಾರಂಟಿನ ಯಾವ ರೀತಿಯಲ್ಲಿ ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇದೆ ಅನ್ಸುತ್ತೆ ಯಾವ್ಯಾವ ಸಂಘಟನೆಗಳು ಸಿದ್ಧ ಆಗಿದೆ ಇವತ್ತು ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭವಾಗುತ್ತದೆ 10 ದಿನಗಳ ಕಾಲ ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುತ್ತದೆ ಪ್ರಮುಖವಾಗಿ ಈ ಬಾರಿ ಬರದ ಹಿನ್ನೆಲೆಯಲ್ಲಿ ಬರಗಾಲದ ಕುರಿತಂತೆ ಚರ್ಚಿಸಲಿಕ್ಕೆ ಪ್ರತಿಪಕ್ಷಗಳು ಸದನದಲ್ಲಿ ಈಗಾಗಲೇ ನಿಲುವಳಿಯನ್ನ ಮಂಡಿಸಿದೆ ಹಾಗಾಗಿ ಸದನದ ಒಳಗಡೆ ಕಾವೇರುವಂತ ಸಾಧ್ಯತೆ ದಟ್ಟವಾಗಿದೆ ಯಾಕಂತ ಹೇಳಿದ್ರೆ ಜೆಡಿಎಸ್ ಮತ್ತು ಬಿಜೆಪಿ ಒಟ್ಟಾಗಿ ನಿಲುವಳಿ ಸೂಚನೆಯನ್ನ ಮಂಡಿಸಿರುವಂತದ್ದು ಮತ್ತೊಂದು ಕಡೆ ರೈತರು ಹೊರಗಡೆ ಪ್ರತಿಭಟನೆಗೆ ಈಗಾಗಲೇ ಸಿದ್ಧರಾಗಿದ್ದಾರೆ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದ ರೈತ ಸಂಘಟನೆಗಳು ಈಗಾಗಲೂ ಕೂಡ ಎಲ್ಲರೂ ಪ್ರತಿಭಟನೆಗೆ ಹಣಿಯಾಗಿರುವಂತದ್ದು ಪ್ರಮುಖವಾದಂತಹ ಬೇಡಿಕೆ ಕೃಷಿ ಕಾಯ್ದೆಯನ್ನ ವಾಪಸ್ ಪಡೆಯಬೇಕು ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದಂತೆ ರೈತರಿಗೆ ಪ್ರತಿ ಲೀಟರ್ಗೆ 7 ರೂಪಾಯಿ ಹಾಲಿನ ದರವನ್ನ ಹೆಚ್ಚಿಸ್ತೀವಿ ಅನ್ನುವಂತಹ ಭರವಸೆಯನ್ನು ನೀಡಿತ್ತು ಆದರೆ ಕೇವಲ 2 ರೂಪಾಯಿ ಹೆಚ್ಚಿಸಿ ಪುನಃ ಏನು ರೈತರಿಗೆ ಕೊಡುವಂತಹ ಕ್ಯಾಟಲ್ ಫೀಡ್ನಲ್ಲೂ ಕೂಡ 2 ರೂಪಾಯಿ ದರವನ್ನ ಹೆಚ್ಚಳ ಮಾಡಿ ಕೊಟ್ಟು ಕಸಿದುಕೊಂಡಿದೆ ಅನ್ನುವಂತಹ ಆರೋಪವನ್ನು ರೈತರು ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಕೃಷಿ ಕಾಯ್ದೆಯನ್ನು ವಾಪಸ್ ಪಡೆಯುವ ವಿಚಾರದಲ್ಲಿ ವಿಳಂಬ ಧೋರಣೆಯನ್ನು ಸರ್ಕಾರ ಅನುಸರಿಸ್ತಾ ಇದೆ ಹಾಗಾಗಿ ಆ ಬಗ್ಗೆ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಬೇಕು ಅನ್ನುವಂಥದ್ದು ಮತ್ತೊಂದು ಕಡೆ ಬರ ಪರಿಹಾರ ವಿಚಾರದಲ್ಲಿ ಈಗಾಗಲೇ ಮಳೆ ಕೊರತೆಯಿಂದಾಗಿ ಮುಂಗಾರು ಹಿಂಗಾರು ಸಂಪೂರ್ಣವಾಗಿ ಬೆಳೆ ಕೈಕೊಟ್ಟಿದೆ ರೈತರು ಕಂಗಾಲಾಗಿದ್ದಾರೆ ಹಾಗಾಗಿ ಪ್ರತಿ ಎಕರೆಗೆ ಕನಿಷ್ಠ 25,000 ರೂಪಾಯಿ ಪರಿಹಾರವನ್ನು ಕೊಡಬೇಕು ಅಂತೇಳಿ ರೈತ ಸಂಘಟನೆಗಳು ಪ್ರತಿಭಟನೆಗಳಿದೆ ಈಗಾಗಲೇ ಬೆಳಗಾವಿಯ ಚನ್ನಮ್ಮ ವೃತ್ತದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ರೈತರು ಜಮಾವಣೆ ಆಗ್ತಾ ಇದ್ದಾರೆ ಇಲ್ಲಿಂದ ನೇರವಾಗಿ ಸುವರ್ಣಸೌಧಕ್ಕೆ ಹೋಗಿ ಅಲ್ಲಿ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸ್ತಾರೆ ಒಂದು ವೇಳೆ ರೈತರನ್ನ ಬಂಧಿಸಿದ್ರೆ ಅಲ್ಲಿ ಕೊಂಡಸ್ಕೊಪ್ಪದಲ್ಲಿರುವಂತಹ ರೈತ ಪ್ರತಿಭಟನೆ ಟೆಂಟ್ ನಲ್ಲಿ ಕೂತಾದ್ರೂ ನಾವು ಅನಿರ್ದಿಷ್ಟವಾಗಿ ಪ್ರತಿಭಟನೆಯನ್ನು ಕೈಗೊಳ್ತೇವೆ ಅನ್ನುವಂತಹ ಆಕ್ರೋಶದ ನುಡಿಗಳನ್ನ ಈಗಾಗಲೇ ರೈತ ಸಂಘಟನೆಗಳ ಮುಖಂಡರುಗಳು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತುಮಕೂರು ಜಿಲ್ಲೆ ಘಟಕದವರು ಸಾಕಷ್ಟು ಜನ ಇಲ್ಲಿ ಬಂದಿದ್ದಾರೆ ಅವರು ಕೂಡ ಮಾತನಾಡಿಸ್ತೇನೆ ಏನು ಪ್ರಮುಖ ಬೇಡಿಕೆ ನಿಮ್ದು ಇವತ್ತು ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ 7825893601 ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಕರಾಳ ಮೂರು ರೈತ ವಿರೋಧಿ ಅಂತೇಳಿ ಇವತ್ತು ಇಡೀ ರಾಜ್ಯಾದ್ಯಂತ ಸುವರ್ಣಸೌಧ ಮುತ್ತಿಗೆ ಕಾರ್ಯಕ್ರಮಕ್ಕೆ ರೈತರು ಆಗಮಿಸಿದ್ದೇವೆ ಮತ್ತೆ ಈ ಏನು ಕೊಬ್ಬರಿ ಆಗ್ಬೋದು
ಕಬ್ಬಿನ ಬೆಲೆ ಆಗಬಹುದು, ತೆಂಗು ಬೆಲೆ ಮತ್ತೆ ಎಂಎಸ್ಪಿ ಎಲ್ಲಾದರೂ ಭತ್ತದ ಬೆಲೆ ಎಲ್ಲ ರೈತರು ಏನು ಬೆಳೀತಕ್ಕಂಥ ಉತ್ಪನ್ನಗಳ ಬೆಲೆಗಳನ್ನು ನಿಗದಿಪಡಿಸಬೇಕು ಮತ್ತು ಅದರ ಎಂಎಸ್ಪಿ ಜಾರಿ ಮಾಡಬೇಕು ಅಂತೇಳಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದ ಬಣದಲ್ಲಿ ನಾವು ಸುವರ್ಣಸೌಧ ಮುತ್ತಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಅಂದ್ರೆ ಪ್ರತಿ ಬಾರಿ ಅಧಿವೇಶನ ನಡೆದಾಗಲೂ ಕೂಡ ರೈತರು ತಮ್ಮ ಬೇಡಿಕೆಗಳನ್ನ ಇಟ್ಕೊಂಡು ಪ್ರತಿಭಟನೆ ನಡೆಸ್ತಾರೆ. ಸರ್ಕಾರ ರೈತರ ಪ್ರತಿಭಟನೆ ಮಾತುಕತೆ ನಡೆಸಿ ಬೇಡಿಕೆಯನ್ನು ಈಡೇರಿಸ್ತೀವಿ ಅಂತ ಹೇಳಿ ಆದ್ರೆ ಒಂದಷ್ಟು ಕಾಲಾವಕಾಶ ತೆಗೆದುಕೊಂಡು ಅಂತ ಹೇಳಿದ್ರೆ ರೈತರ ಬೇಡಿಕೆಗಳು ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಈಡೇರದೇ ಇರುವಂತದ್ದು ಕೂಡ ರೈತರ ಆಕ್ರೋಶಕ್ಕೆ ಕಾರಣ. ಸದನದ ಒಳಗಡೆ ಕೂಡ ಇವತ್ತು ತುಂಬಾ ಜಟಾಪಟಿ ನಡೆಯುವಂತ ಸಾಧ್ಯತೆ ಇದೆ. ಈಗಾಗಲೇ ಪ್ರತಿಪಕ್ಷಗಳು ಇಬ್ಬರು ಕೂಡ ನಿಲುವಳಿ ಸೂಚನೆ ಮಂಡನೆ ಮಾಡಿರೋದ್ರಿಂದ ಬರಗಾಲದ ಬಗ್ಗೆ ಚರ್ಚೆಗೆ ಅವಕಾಶ ಕೇಳಿರೋದ್ರಿಂದ ಅಲ್ಲೂ ಕೂಡ ಗದ್ದಲ ಕಾವಿರುವಂತ ಸಾಧ್ಯತೆ ಇದೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಗುರುರಾಜ್ ತಮ್ಮೆಲ್ಲ ಮಾಹಿತಿಗೆ. ಎಸ್ ಸುದ್ದಿ ಮುಂದುವರಿಯುತ್ತೆ, ಒಂದು ಕ್ವಿಕ್ ಬ್ರೇಕ್ ಆದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.